ಬದ್ರಿನಾಥ ದೇವಸ್ಥಾನ ವಿಷ್ಣುವಿಗೆ ಸಂಬಂಧಿಸಿದ ದೇವಸ್ಥಾನವಾಗಿದೆ. ಆದರೆ ಅದು ಮೊದಲು ಶಿವನಿಗೆ ಸಂಬಂಧಪಟ್ಟ ಜಾಗವಾಗಿತ್ತು. ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪುರಾಣ ಕಥೆಗಳ ಪ್ರಕಾರ ಶಿವ ಪಾರ್ವತಿಯೊಂದಿಗೆ ಬದ್ರಿನಾಥದಲ್ಲಿ ವಾಸವಾಗಿದ್ದ. ಒಮ್ಮೆ ಧ್ಯಾನ ಮಾಡಲು ವಿಷ್ಣು ಪ್ರಶಾಂತವಾದ ಸ್ಥಳ ಹುಡುಕುತ್ತಿರುವಾಗ ಅವನಿಗೆ ಬದ್ರಿನಾಥ ಕಂಡುಬಂತು. ಆದ್ರೆ ಅಲ್ಲಿ ಶಿವ ಪಾರ್ವತಿ ವಾಸಿಸುತ್ತಿದ್ದಾರೆಂದು ತಿಳಿದು ಬಂತು. ಆದ್ರೆ ವಿಷ್ಣು ತನಗೆ ಧ್ಯಾನ ಮಾಡಲು ಪ್ರಾಶಸ್ತ್ಯವಾದ ಸ್ಥಳವೇ ಬದ್ರಿನಾಥ, ಇಲ್ಲೇ ನಾನು ಧ್ಯಾನ ಮಾಡುತ್ತೇನೆಂದು ಹೇಳಿ ಮಗುವಿನ ರೂಪವನ್ನು ಧರಿಸುತ್ತಾನೆ. ಮಗುವಿನ ರೂಪದಲ್ಲಿದ್ದ ವಿಷ್ಣು ಜೋರಾಗಿ ಅಳುತ್ತಾನೆ. ಇದನ್ನು ಕೇಳಿಸಿಕೊಂಡ ಪಾರ್ವತಿ ಮಗುವಿಗೆ ಸಮಾಧಾನ ಮಾಡುತ್ತಾಳೆ. ಆದ್ರೆ ಮಗು ಸಮಾಧಾನಗೊಳ್ಳದೆ ಇನ್ನೂ ಜೋರಾಗಿ ಅಳುತ್ತದೆ. ಪಾರ್ವತಿಗೆ ಆ ಮಗು ವಿಷ್ಣುವೆಂದು ಗೊತ್ತಾಗದಿದ್ದರೂ ಶಿವನಿಗೆ ಆ ಮಗು ವಿಷ್ಣುವೆಂದು ತಿಳಿಯುತ್ತದೆ. ಶಿವ ಮಗುವನ್ನ ಕೆಳಗಿರಿಸು ಎಂದರೂ ಕೇಳದೆ ಪಾರ್ವತಿ ಮಗುವನ್ನ ಎತ್ತಿಕೊಂಡು ಬದ್ರಿನಾಥದ ಒಳಗೆ ಹೋಗುತ್ತಾಳೆ. ಅಲ್ಲಿ ಮಗುವನ್ನ ಮಲಗಿಸಲು ಪ್ರಯತ್ನಿಸುತ್ತಾಳೆ. ಸ್ವಲ್ಪ ಸಮಯದ ಬಳಿಕ ವಿಷ್ಣು ಮಲಗಿದಂತೆ ನಾಟಕವಾಡುತ್ತಾನೆ. ಆಗ ಪಾರ್ವತಿ ಮಗುವನ್ನ ಒಳಗೆ ಬಿಟ್ಟು ತಾನು ಹೊರಗೆ ಹೋಗುತ್ತಾಳೆ. ಆಗ ವಿಷ್ಣು ತನ್ನ ನಿಜ ರೂಪ ಧರಿಸಿ ಬದ್ರಿನಾಥದ ಬಾಗಿಲು ಮುಚ್ಚುತ್ತಾನೆ. ಸತ್ಯ ಸಂಗತಿ ಹೇಳುವುದರ ಜೊತೆಗೆ ನೀವಿಬ್ಬರೂ ಕೇದಾರನಾಥದಲ್ಲಿ ವಾಸ ಮಾಡಿ ಎಂದು ಹೇಳುತ್ತಾನೆ. ಹೀಗೆ ಶಿವನಿದ್ದ ಬದ್ರಿನಾಥ ವಿಷ್ಣುವಿಗೆ ಸೇರುತ್ತದೆ. ಶಿವನಿಗೆ ಸೇರಬೇಕಾಗಿದ್ದ ಬದ್ರಿನಾಥ ದೇವಸ್ಥಾನ ಹೇಗೆ ವಿಷ್ಣುವಿನ ಪಾಲಾಯಿತು ಅನ್ನೋ ಬಗ್ಗೆ ನಾವು ಈಗ ಹೇಳಿದೆವು. ಈ ಸ್ಥಳಕ್ಕೆ ಬದ್ರಿನಾಥ ಎಂಬ ಹೆಸರು ಬರಲು ಕಾರಣವೇನು ಅನ್ನೋ ಬಗ್ಗೆ ಕೂಡ ನೋಡೋಣ ಬನ್ನಿ. ಬದ್ರಿನಾಥಕ್ಕೆ ಬದ್ರಿನಾಥ ಎಂದು ಹೆಸರನ್ನಿಟ್ಟಿದ್ದು ಲಕ್ಷ್ಮೀ ದೇವಿ. ಒಮ್ಮೆ ಲಕ್ಷ್ಮೀ ದೇವಿ ತವರೂರಿಗೆ ಹೋದಾಗ ಏಕಾಂಗಿಯಾಗಿದ್ದ ವಿಷ್ಣು ಬದ್ರಿ ಮರದಡಿ ಧ್ಯಾನ ಮಾಡುತ್ತಾ ಕುಳಿತಿರುತ್ತಾನೆ. ಹಲವು ದಿನಗಳ ಬಳಿಕ ಲಕ್ಷ್ಮೀ ದೇವಿ ತವರು ಮನೆಯಿಂದ ಬಂದಾಗ ವಿಷ್ಣು ಕಾಣದಿರುವುದನ್ನು ಕಂಡು ಹುಡುಕಲು ಶುರು ಮಾಡುತ್ತಾಳೆ. ನಂತರ ಬದ್ರಿ ಮರದಡಿ ಶ್ರೀ ವಿಷ್ಣು ಧ್ಯಾನ ಮಾಡುತ್ತಾ ಕುಳಿತಿದ್ದನ್ನ ಕಂಡ ಲಕ್ಷ್ಮಿ ಬದ್ರಿನಾಥ ಎಂದು ಕೂಗುತ್ತಾಳೆ. ಆದ್ದರಿಂದ ಈ ಸ್ಥಳಕ್ಕೆ ಬದ್ರಿನಾಥನೆಂಬ ಹೆಸರು ಬಂತೆಂದು ಹೇಳಲಾಯಿತು. ಈ ದೇವಸ್ಥಾನದಲ್ಲಿ ಸಾಲಿಗ್ರಾಮದಿಂದ ತಯಾರಿಸಲ್ಪಟ್ಟ ಶ್ರೀ ವಿಷ್ಣುವಿನ ಮೂರ್ತಿ ಇದೆ. ಪುರಾಣ ಕಥೆಗಳ ಪ್ರಕಾರ ವೃಂದಾಳ ಶಾಪದಿಂದ ಶ್ರೀ ವಿಷ್ಣು ಸಾಲಿಗ್ರಾಮದ ರೂಪ ತಾಳಿದನೆಂದು ಹೇಳಲಾಗುತ್ತದೆ. ಹಾಗಾಗಿ ಇಲ್ಲಿ ವಿಷ್ಣು ಸಾಲಿಗ್ರಾಮದ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ. ಆದಿ ಶಂಕರಾಚಾರ್ಯರು ಈ ವಿಗ್ರಹವನ್ನ ಪ್ರತಿಷ್ಠಾಪಿಸಿದರೆಂದು ಹೇಳಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.